हेलो स्नेहितरे, नम चानल गे स्वागत। स्नेहितरे, इवत्तु नम्म ई स्पर्धात्मक परीक्षेगे तयारी नडेसुत्तिरुवंत विद्यार्थिगळिगे ई संविधानदल्लि आर्टिकल्स बग्गे केळ्ता इर्ताने। अंद्रे याव आर्टिकल याव विषयद बग्गे हेळुत्ते अंत हेळि साकष्टु स्पर्धात्मक परीक्षेगळल्लि पिसि टु डिसि निमगे क्वेश्चन्स रेज आग्ता इर्तवे। हीगागि नानु इवत्तु केलवंदिष्टु प्रमुखवागिरुवंत आर्टिकल्स तक बंदी इवन नहीं साकु अरे मुनूर तोत आर्टिकल नानू नल्वत्कू हूँ आर्टिकल नेनपड़ आवश्यकता केवु प्रमुख आर्टिकल्स नेनपिट्रे ईजी निम्ब एक्सामेनबू स्कोर मोदी स्नितर ही संविधान बंत यह प्रमुखवाद आर्टिकल नानू हेल्ता होती नोड़बू पार्ट वन अंत अगर संविधान भागे अब मोन्े भाग ऐन अंतर वक्ूट राज्य क्षेत्र बेत आ वे पार्टली वे आर्टिकल बरत मत नाक आर्टिकल बर्तवे अवेवंतर आर्टिकल वन ऐन अंतर वक्ूट राज्य क्षेत्र बेत स्ने वक्ूट राज्य क्षेत्र पार्ट वन आर्टिकल वन राज्य राज्य क्षेत्र राज्य देश क्षेत्र एस्टीर्ण अब आर्टिकल वन यू पार्ट वन बंत आर्टिकल वन आर्टिकल टू ऐन नूतन राज्य सेर्पड़ अथवा स्थापने बे हेकोड़तेस राज्य सेर्पड़े अंत स्थापने अगर तंत विधि संविधान विधि एर विधि एर विधि मूरेन अंतर नूतन राज्य बदलावणे नूतन राज्य बदलावणे बे आर्टिकल थ्री इवस्टु भाग वन बंत प्रमुख आर्टिकल्स। नेक्स्ट नोड़बू भाग एर पार्ट टू अंत नोड़ यद्र बेते अंतर पौरत्व बे सिटिजनशिप अंतिवल ना अदर बेते यधि बरतवंत आर्टिकल फाइव यद्र बेते संविधान प्रारंभ दी पौरत्व यह संविधान रचने आगे मुंचे इवंतवर पौरत्व बे अंतर आर्टिकल फाइव हेते। नेक्स्ट नोड़बू आर्टिकल सिक्स पाकिस्तान भारत के बंद पौरत्व बे विधि याद आर्टिकल सिक्स तलसते। नेक्स्ट नोड़बू भार आर्टिकल सेवन ऐन अंतर भारत पाकिस्तान के ಹೋದವರ ಪೌರತ್ವದ ಬಗ್ಗೆ ಯಾವ ಹೇಳುತ್ತೆ ಆರ್ಟಿಕಲ್ 7 ಹೇಳುತ್ತೆ ಆರ್ಟಿಕಲ್ 6 ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಆರ್ಟಿಕಲ್ 7 ಭಾರತದಿಂದ ಪಾಕಿಸ್ತಾನಕ್ಕೆ ಹೋದವರು ಆರ್ಟಿಕಲ್ 8 ಏನು ಹೇಳುತ್ತೆ ಅಂತ ಹೇಳಿದ್ರೆ ಭಾರತದ ಹೊರಗೆ ವಾಸಿಸುವ ಭಾರತೀಯರ ಪೌರತ್ವ ಕೆಲವೊಬ್ಬರು ಜಾಬ್ ಅರಸಿ ಏನೋ ಕೆಲಸ ಅರಸಿ ಭಾರತ ಬಿಟ್ಟು ಹೊರಗಡೆ ಹೋಗಿ ಜೀವನ ಮಾಡುತ್ತಿರ್ತಾರೆ ಅಂತವರಿಗೆ ನಮ್ಮ ಭಾರತೀಯ ಪೌರತ್ವ ಏನು ಇರಬೇಕು ಅನ್ನೋದನ್ನ ಹೇಳಿಕೊಡುತ್ತೆ। नेक्स्ट नोड़बू आर्टिकल नईन ऐन स्वइच्छेद विदेशी स्वइच्छेद विदेशी पौरत्व पड़ेवर भारतीय पौर अंतर नम देश हो रे वासबूर नम देश पौरत्व पड़ी अर्हरतर किलो सल स्वइच्छे नम विदेशी पौरत्व ऐन पड़ा अंतर अब आटोमेटिक भारतीय पौरत्व रद्दे अदर बेहे हेवंत विधि याद आर्टिकल नईन स्नितर आर्टिकल लेवन ऐन अंतर संसत् पौरत्व कानून मूलक विनियोगद्र बेत संसत् कानून पौरत्व विनियोगबंत आर्टिकल लेवन स्नितर। नेक्स्ट नोड़बू ना ಈಗ ಭಾಗ 3 ಯಾವುದರ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ ನೋಡಬಹುದು ನೀವು ಭಾಗ 3 ಪಾರ್ಟ್ 3 ಮೂಲಭೂತ ಹಕ್ಕುಗಳ ಬಗ್ಗೆ ಉಲ್ಲೇಖ ಇದೆ ಸಂವಿಧಾನದಲ್ಲಿ ಅದು ಆರ್ಟಿಕಲ್ 12 ಏನು ಹೇಳುತ್ತೆ ಅಂತ ಹೇಳಿದ್ರೆ ರಾಜ್ಯ ಅಂದ್ರೆ ಏನು ಅಂತ ಹೇಳುತ್ತೆ ರಾಜ್ಯ ಅಂದ್ರೆ ಸಮನ್ವಯ ರಾಷ್ಟ್ರ ದೇಶ ಅಂದ್ರೆ ಏನು ಅಂತ ಹೇಳಿಕೊಳ್ಳುವಂತ ವಿಧಿ 12 13ನೇ ವಿಧಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತವಾದಂತ ಸಂಸತ್ತಿನ ಕಾನೂನುಗಳು ಅಸಿಂಧು ಅಂತ ಹೇಳುತ್ತೆ ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತವಾದಂತ ಕಾನೂನುಗಳನ್ನು ಏನು ಮಾಡುವಾಗಿಲ್ಲ ಸಂಸತ್ತು ಮಾಡುವಾಗಿಲ್ಲ ಆ ತರ ಏನಾದರೂ ಮಾಡಿದ್ರೆ ಅವು ಅಸಿಂಧು ಅನ್ನುವಂತ ಹೇಳಿಕೆಯನ್ನು
ಆರ್ಟಿಕಲ್ 13 ಕೊಡುತ್ತೆ. ಅಂದರೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ಏನು ಮಾಡಬೇಕು, ಸಂವಿಧಾನವನ್ನು ತಿದ್ದಬೇಕು ಅನ್ನುವಂಥದ್ದು. ಈ ಮೂಲಭೂತ ಹಕ್ಕುಗಳು ಸ್ನೇಹಿತರೆ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳಷ್ಟು ಪ್ರಮುಖವಾಗಿರುವಂಥವು. ಹೀಗಾಗಿ ಯಾವುದಾದ್ರೂ ಒಂದು ಆರ್ಟಿಕಲ್ ಮೇಲೆ, ಈ ಮೂಲಭೂತ ಹಕ್ಕುಗಳಲ್ಲಿ ಯಾವುದಾದ್ರೂ ಒಂದು ಆರ್ಟಿಕಲ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾನೆ. ಹೀಗಾಗಿ ನಿಮಗೆ ಮೂಲಭೂತ ಹಕ್ಕುಗಳು ಒಂದು 6 ಮೂಲಭೂತ ಹಕ್ಕು ಇದಾವಲ್ಲ, ಎಲ್ಲದರ ಬಗ್ಗೆ, ಇದರಲ್ಲಿ ಬರುವಂಥ ಎಲ್ಲ ವಿಧಿಗಳ ಬಗ್ಗೆನೂ ನೆನಪಿಡಲೇಬೇಕಾಗತ್ತೆ. ಹೀಗಾಗಿ ನಾನು ಎಲ್ಲ ವಿಧಿಗಳನ್ನು ನಾನು ಇಲ್ಲಿ ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ಮೊದಲನೇದು ಒಂದು 6 ಮೂಲಭೂತ ಹಕ್ಕುಗಳಿದ್ದಾವೆ. ಅದರ ಫಸ್ಟ್ ಬರೋದು ಸಮಾನತೆ ಹಕ್ಕು. 14-18 ಇರುವಂಥ ವಿಧಿಗಳು ಇದರ ಬಗ್ಗೆ ಹೇಳ್ತವೆ. ಆರ್ಟಿಕಲ್ 14 ಏನು ಹೇಳುತ್ತೆ ಅಂತೇಳಿದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತೇಳಿ ಹೇಳುತ್ತೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಎಲ್ಲೂ ಸಮಾನ ಕಾನೂನಿನ ರಕ್ಷಕರು ಅಂಥೇಳಿ. ನೆಕ್ಸ್ಟ್ ಆರ್ಟಿಕಲ್ 15 ಏನು ಹೇಳುತ್ತೆ, ತಾರತಮ್ಯ ಮಾಡೋ ಹಾಗಿಲ್ಲ. ಯಾವುದೇ ಜಾತಿ ಆಗಿರ್ಬೋದು, ಧರ್ಮ, ಲಿಂಗ, ಹುಟ್ಟಿದ ಸ್ಥಳಗಳ ಆಧಾರದ ಮೇಲೆ ಯಾರನ್ನು ಏನು ಮಾಡೋ ಹಾಗಿಲ್ಲ, ತಾರತಮ್ಯ ನಿಷೇಧ. ಯಾರನ್ನು ಭೇದಭ ಮಾಡೋ ಹಾಗಿಲ್ಲ, ಅವನ ಜಾತಿ ಆಧಾರದ ಮೇಲೆ ಅಥವಾ ಲಿಂಗದ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ನಿರ್ಬಂಧಿಸೋ ಹಾಗಿಲ್ಲ. ಅದರ ಬಗ್ಗೆ ತಿಳಿಸುವಂಥ ವಿಧಿ ಆರ್ಟಿಕಲ್ 15. ಆರ್ಟಿಕಲ್ 16 ಏನು ಹೇಳುತ್ತೆ ಅಂತಂದರೆ ಸಾರ್ವಜನಿಕ ಹುದ್ದೆಗಳಲ್ಲಿ ಸಮಾನ ಅವಕಾಶ. ಯಾವುದೇ ಗೌರ್ಮೆಂಟ್ ಜಾಬ್ ಇರಲಿ, ಅದರಲ್ಲಿ ಅವಕಾಶ ಎಲ್ಲರಿಗೂ ಸಮಾನವಾಗಿರುತ್ತೆ. ಯಾರು ಹೆಚ್ಚು ಕಡಿಮೆ ತಾರತಮ್ಯ ಮಾಡೋ ಹಾಗಿಲ್ಲ ಅನ್ನುವಂಥದ್ದು 16 ವಿಧಿ ಹೇಳುತ್ತೆ. 17 ವಿಧಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಅಸ್ಪೃಶ್ಯತೆ ನಿಷೇಧ. ಅಸ್ಪೃಶ್ಯತೆ ಆಚರಣೆ ಮಾಡೋ ಹಾಗಿಲ್ಲ. ಅಸ್ಪೃಶ್ಯತೆ ಅಂದರೆ ಯಾವುದೇ ಜಾತಿ ಹೆಸರ ಮೇಲೆ, ಧರ್ಮದ ಹೆಸರಿನಲ್ಲಿ ಯಾರನ್ನು ಅವರಿಗೆ ತಾರತಮ್ಯ ಮಾಡೋ ಹಾಗಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ನಿರ್ಬಂಧಿಸೋ ಹಾಗಿಲ್ಲ. ಆ ಥರ ಮಾಡಿದ್ರೆ ಅಸ್ಪೃಶ್ಯತೆ ಕಾಣಿಸ್ಕೊಳ್ಳುತ್ತೆ. ಅದನ್ನು ನಿಷೇಧ ಮಾಡುವಂಥದ್ದು ಯಾವುದು ಅಂತೇಳಿದ್ರೆ ಆರ್ಟಿಕಲ್ 17. ಆರ್ಟಿಕಲ್ 18 ಏನು ಹೇಳ್ತೇವೆ ಅಂತೇಳಿದ್ರೆ ಬಿರುದುಗಳ ರದ್ದತಿ. ಈ ಶೈಕ್ಷಣಿಕ ಮತ್ತು ಸೇನಾ ಬಿರುದುಗಳನ್ನು ಹೊರತುಪಡಿಸಿ ಯಾವುದೇ ಇತರೆ ಬಿರುದುಗಳನ್ನು ಹೊಂದೋ ಹಾಗಿಲ್ಲ. ಅದರ ಬಗ್ಗೆ ಹೇಳುವಂಥ ವಿಧಿ ಆರ್ಟಿಕಲ್ 18. ಇವೆಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ, ಇವು ಆರ್ಟಿಕಲ್ಸ್ ಮೂಲಭೂತ ಹಕ್ಕುಗಳಲ್ಲಿ ಬರುವಂಥವು. ಇವು ನೀವು ನೆನಪಿಡಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ನೀವು ನೆನಪಿಟ್ಟರೆ ಎಕ್ಸಾಮಿನೇಷನಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡ್ಬೋದು, ಇದು ಸಮಾನತೆ ಹಕ್ಕಿನಲ್ಲಿ ಬಂತು. ನೆಕ್ಸ್ಟು ಸ್ವಾತಂತ್ರ್ಯದ ಹಕ್ಕು. ಸ್ವಾತಂತ್ರ್ಯ ಇದರ 19-22 ಇರುವಂಥ ಆರ್ಟಿಕಲ್ಸು ಇದ್ರ ಬಗ್ಗೆ ಹೇಳ್ತವೆ. ನೋಡ್ಬೋದು ಆರ್ಟಿಕಲ್ 19 ಏನು ಹೇಳುತ್ತೆ ಅಂತೇಳಿದ್ರೆ ವಾಕ್ ಸ್ವಾತಂತ್ರ್ಯ. ವಾಕ್ ಸ್ವಾತಂತ್ರ್ಯ ಅಂದರೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಮಾತನಾಡುವಂಥ ಸ್ವಾತಂತ್ರ್ಯ ಇದೆ. ಅದರ ಬಗ್ಗೆ ತಿಳಿಸುವಂಥ ವಿಧಿ ಯಾವುದು, 19. ವಾಕ್ ಸ್ವಾತಂತ್ರ್ಯ ಇದೆ ಎಲ್ಲರಿಗೂ. ನೆಕ್ಸ್ಟು ಆರ್ಟಿಕಲ್ 19A, ಸಬ್ ಕ್ಲಾಸ್ ಎ ಇದೆ. ಇದು 19 ಬರೋದು ಸಬ್ ಕ್ಲಾಸ್ ಎ ಏನು ಹೇಳ್ತಾರೆ ಅಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 19B ಏನು ಹೇಳುತ್ತೆ ಅಂತೇಳಿದ್ರೆ ಸಭೆ ಸೇರುವಂಥ ಸ್ವಾತಂತ್ರ್ಯ. ಶಾಂತಿಯುತ ಶಸ್ತ್ರಾಸ್ತ್ರರಹಿತ ಸಭೆ ಸೇರುವಂಥ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುವಂಥ ವಿಧಿ ಆರ್ಟಿಕಲ್ 19 ಸ್ನೇಹಿತರೆ. ನೆಕ್ಸ್ಟ್ ನೋಡ್ಬೋದು ಆರ್ಟಿಕಲ್ 19C ಏನು ಹೇಳುತ್ತೆ ಅಂತೇಳಿದ್ರೆ ಸಂಘಗಳನ್ನು ರೂಪಿಸುವ ಸ್ವಾತಂತ್ರ್ಯ. ಸಂಘಗಳನ್ನು ಕಟ್ಕೋಬೋದು, ನಿಮ್ಮದೇ ಆದಂಥ ಸಂಘವನ್ನು ಕಟ್ಟಿಕೊಂಡು ಅದನ್ನು ನಡೆಸ್ಕೊಂಡು ಹೋಗುವಂಥ ಸ್ವಾತಂತ್ರ್ಯ ಇದೆ. ಸಭೆ ಸೇರುವಂಥ ಸ್ವಾತಂತ್ರ್ಯ, ಸಂಘಗಳನ್ನು ರೂಪಿಸುವಂಥ ಸ್ವಾತಂತ್ರ್ಯ, ಮತ್ತು ವಾಕ್ ಸ್ವಾತಂತ್ರ್ಯ, ಇವೆಲ್ಲಗಳಿದ್ದಾವೆ ನೋಡಿ ಸ್ನೇಹಿತರೆ. ಭಾಳಷ್ಟು ಮುಖ್ಯವಾಗಿರುವಂಥ ಇವು ಆರ್ಟಿಕಲ್ಸ್. ಆರ್ಟಿಕಲ್ 19D ಏನು ಹೇಳುತ್ತೆ ಅಂದರೆ ಸಂಚಾರಿ ಸ್ವಾತಂತ್ರ್ಯ. ದೇಶದ ಯಾವುದೇ ಮೂಲೆಯಲ್ಲಿ ಸಂಚಾರ ಮಾಡಬಹುದು, ಸಂಚಾರವನ್ನು ನಿರ್ಬಂಧಿಸುವಾಗಿಲ್ಲ, ಆ ಹಕ್ಕು ಇರುತ್ತೆ ಆ ವ್ಯಕ್ತಿಗೆ. ನೆಕ್ಸ್ಟ್ 19E ಏನು ಹೇಳುತ್ತೆ ಅಂದರೆ ವಾಸ ಮತ್ತು ನೆಲೆಸುವ ಸ್ವಾತಂತ್ರ್ಯ. ರಾಜ್ಯದ ಯಾವುದೇ ಮೂಲಿನಲ್ಲಿ ನೀವೇನು ಮಾಡ್ಬೋದು, ಹೋಗಿ ನೀವು ವಾಸ ಮಾಡ್ಬೋದು ಮತ್ತು ಇರಬಹುದು, ಅದರ ಸ್ವಾತಂತ್ರ್ಯ ಇದೆ 19E. ಆರ್ಟಿಕಲ್ 19G ಏನು ಹೇಳುತ್ತೆ ಅಂತ ಹೇಳಿದ್ರೆ ವೃತ್ತಿ ಸ್ವಾತಂತ್ರ್ಯ. ಯಾವುದೇ ವೃತ್ತಿಯನ್ನು ಮಾಡಬಹುದು ನೀವು. ಮೊದಲೆಲ್ಲ ಇತ್ತು ಚಮ್ಮಾರ ಕೆಲಸನೇ ಮಾಡಬೇಕು, ರೈತರ ಮಗ ರೈತನೇ ಮಾಡಬೇಕು, ಇತ್ತು ಬಡಿಗನ ಮಗ ಬಡಿಗನೇ ಆಗ, ಈಗ ಆ ಥರ ಇಲ್ಲ. ಯಾರು ಬೇಕಾದರೂ ಯಾವ ವೃತ್ತಿ ಬೇಕಾದರೂ ಮಾಡುವಂಥ ಸ್ವಾತಂತ್ರ್ಯ ಇದೆ, ಯಾರು ತಕರಾರು ತೆಗೆಯೋಗಿಲ್ಲ. ಅದ್ರ ಬಗ್ಗೆ ತಿಳಿಸುವಂಥ ವಿಧಿ 19G. ನೆಕ್ಸ್ಟು ಆರ್ಟಿಕಲ್ 20, ಅಪರಾಧ ನಿರ್ಣಯಿಸುವ ಸಂದರ್ಭದಲ್ಲಿ ಸಂರಕ್ಷಣೆ ಅಂತೇಳಿದ್ರೆ, ಯಾವುದೇ ಒಬ್ಬ ಅಪರಾಧಿಯನ್ನು ಅವನ ಅಪರಾಧಿ ಅಂತೇಳಿ ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ಅವನ ಮೇಲೆ ಏನು ಮತ್ತು ಎಕ್ಸ್ಟ್ರಾ ಏನು ಶಿಕ್ಷೆ, ಯಾರಾದರೂ ಅವನಿಗೆ ಕೆಲವರು ಮಾಡ್ತಿರ್ತಾರೆ ಎಕ್ಸ್ಟ್ರಾ ಕೇಸ್ ಅವನ ಮೇಲೆ ಪಿಟ್ ಮಾಡೋದು ಅಂಥವೆಲ್ಲ,
ಅಂಥವೆಲ್ಲ ಅವನು ಅದರಿಂದ ಅವನು ರಕ್ಷಣೆ ಪಡಲಿಕ್ಕೆ ಇರುವಂಥ ಆರ್ಟಿಕಲ್ ಯಾವುದಂದರೆ ಆರ್ಟಿಕಲ್ 20. ನೆಕ್ಸ್ಟ್ ನೋಡ್ಬೋದು ಆರ್ಟಿಕಲ್ 21 ಏನು ಹೇಳುತ್ತೆ ಅಂತಂದರೆ, ಜೀವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಸಂರಕ್ಷಣೆ. ಜೀವಿಸುವ ಹಕ್ಕಿದೆ ಎಲ್ಲರಿಗೆ, ಯಾರ್ದು ಜೀವಿಸುವ ಹಕ್ಕನ್ನು ಕಸುಗಳು ಆಗಿರುವ ಒಬ್ಬರ ಜೀವದ ಮೇಲೆ ಯಾರೂ ಏನು ಮಾಡೋಗಿಲ್ಲ, ಅವರನ್ನು ಕಸಿಕೊಳ್ಳುವಂಥ ಸ್ವಾತಂತ್ರ್ಯ ಇಲ್ಲ. ನೆಕ್ಸ್ಟ್ ನೋಡ್ಬೋದು ಆರ್ಟಿಕಲ್ 21A ಏನು ಹೇಳುತ್ತೆ ಅಂದರೆ, ಇಂಪಾರ್ಟೆಂಟು, 6 ರಿಂದ 14 ವರ್ಷದ ಒಳಗಿನ ಮಕ್ಕಳ ಶೈಕ್ಷಣಿಕ ಹಕ್ಕು, ಕಡ್ಡಾಯ ಶಿಕ್ಷಣ. 6 ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಪಡೆಯುವಂಥದ್ದು ಮಕ್ಕಳ ಮೂಲಭೂತ ಹಕ್ಕಾಗಿದೆ ಸ್ನೇಹಿತರೆ, ಅದು ಆರ್ಟಿಕಲ್ 21Aಯಲ್ಲಿ ಬರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್ 22, ಕೆಲವು ಸಂದರ್ಭಗಳಲ್ಲಿ ದಸ್ತಗಿರಿಯಿಂದ ರಕ್ಷಣೆ. ಸುಮ್ಮನೆ ಪೊಲೀಸರು ಯಾರನ್ನು ಅರೆಸ್ಟ್ ಮಾಡೋದಾಗಿರ್ಬೋದು, ಅವ್ರನ್ನ ಅರೆಸ್ಟ್ ಮಾಡಿದ 24 ಗಂಟೆಗಳಲ್ಲಿ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಹಾಜರುಪಡಿಸದೇ ಹೋದರೆ ಅದು ಮೂಲಭೂತ ಉಲ್ಲಂಘನೆ ಆಗುತ್ತೆ. ಮತ್ತು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅರೆಸ್ಟ್ ಮಾಡಬೇಕು. ಈ ಥರ ಎಲ್ಲ ಇದ್ದಾವೆ ಅವುಗಳು ಇದರಲ್ಲಿ ಬರ್ತವೆ ಅಂತ ಹೇಳಿದ್ರೆ ಆರ್ಟಿಕಲ್ 22ಅಲ್ಲಿ ಬರುವಂಥದ್ದು. ನೆಕ್ಸ್ಟ್ ನೋಡಿದ್ದು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಆಯಿತು. ನೆಕ್ಸ್ಟ್ ನೋಡ್ಬೋದು ಶೋಷಣೆ ವಿರುದ್ಧದ ಹಕ್ಕು. 23ರಿಂದ 24ರವರೆಗೆ ಇರುವಂಥ ವಿಧಿಗಳು ಇದ್ರ ಬಗ್ಗೆ ಹೇಳ್ತವೆ. ಆರ್ಟಿಕಲ್ 23 ಏನು ಹೇಳ್ತವೆ ಅಂತಂದರೆ, ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತ ದುಡಿಮೆಯನ್ನು ನಿಷೇಧಿಸಲಾಗಿದೆ. ಅಕ್ರಮವಾಗಿ ಯಾರನ್ನು ಮಾರಾಟ ಮಾಡೋ ಹಾಗಿಲ್ಲ ಮಾನವರನ್ನು, ಮತ್ತು ಬಲವಂತವಾಗಿ ಯಾರನ್ನು ಏನು ದುಡಿಸ್ಕೊಳ್ಳೋ ಹಾಗಿಲ್ಲ. ಜೀವಿತ ಪದ್ಧತಿ ನಿರ್ಮೂಲನೆ ಹೇಳುತ್ತೆ ಕಾಯ್ದೆ, ಇದರಲ್ಲೇ ಬರುತ್ತೆ, ಆರ್ಟಿಕಲ್ 23ಅಲ್ಲಿ ಬರುತ್ತೆ. ಆರ್ಟಿಕಲ್ 24 ಏನು ಹೇಳುತ್ತೆ ಅಂತಂದರೆ, ಅಪಾಯಕಾರಿ ಸ್ಥಳಗಳಲ್ಲಿ 14 ವರ್ಷದೊಳಗಿನ ಮಕ್ಕಳ ದುಡಿಮೆ ನಿಷೇಧ ಅಂತ ಹೇಳುತ್ತೆ. ಯಾವುದೇ ಫ್ಯಾಕ್ಟ್ರಿ ಆಗಿರ್ಬೋದು, ಗಣಿಗಳಲ್ಲಿ ಆಗಿರ್ಬೋದು, ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನು 14 ವರ್ಷದೊಳಗಿನ ಮಕ್ಕಳನ್ನು ದುಡಿಮೆಯನ್ನು ಮಾಡ್ಕೊಳ್ಳೋ ಹಾಗಿಲ್ಲ, ಅದರ ಬಗ್ಗೆ ತಿಳಿಸುವಂಥ ಆರ್ಟಿಕಲ್ 24. ನೆಕ್ಸ್ಟ್ ನೋಡ್ಬೋದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಇದೆ. 25ರಿಂದ 28ರವರೆಗೆ ಇರುವಂಥ ವಿಧಿಗಳು ಇದ್ರ ಬಗ್ಗೆ ಹೇಳ್ತವೆ. ಆರ್ಟಿಕಲ್ 25 ಏನು ಹೇಳುತ್ತೆ ಅಂತ ಹೇಳಿದ್ರೆ, ತನ್ನ ಆತ್ಮಸಾಕ್ಷಿಗೆ ಸರಿಯೆನಿಸುವಂಥ ಧರ್ಮವನ್ನು ಪಾಲಿಸಬಹುದು, ಆ ವ್ಯಕ್ತಿ ಮತಾಂತರ ಕೂಡ ಹೊಂದಬಹುದು, ಅದು ಸ್ವಇಚ್ಛೆಯಿಂದ ಹೊಂದಬಹುದು, ಬಟ್ ಬಲವಂತವಾಗಿರಬಾರ್ದು. ಆ ವ್ಯಕ್ತಿ ತನ್ನ ಆತ್ಮಸಾಕ್ಷಿ ಸರಿಯೆನಿಸುವಂಥ ಧರ್ಮ ಆಚರಣೆಯನ್ನು ಮಾಡಲಿಕ್ಕೆ ಅವನಿಗೆ ಸ್ವಾತಂತ್ರ್ಯ ಇದೆ. ಆರ್ಟಿಕಲ್ 26 ಏನು ಹೇಳುತ್ತೆ ಅಂತಂದರೆ, ಧಾರ್ಮಿಕ ವ್ಯವಹಾರ ನಿರ್ವಹಣ ಸ್ವಾತಂತ್ರ್ಯ. ಧಾರ್ಮಿಕ ವ್ಯವಹಾರಗಳನ್ನು ಮಾಡ್ಬೋದು, ಎಲ್ಲ ಮಠ ಮಂದಿರಗಳು, ಚರ್ಚ್ಗಳು ಇವೆಲ್ಲ ಇವತ್ತು ಎಷ್ಟು ಅಭಿವೃದ್ಧಿಯನ್ನು ಹೊಂದಿದಾವಲ್ಲ, ಎಷ್ಟು ಬೆಳೀತಾ ಇದ್ದಾವಲ್ಲ, ಅವಕ್ಕೆಲ್ಲ ಕಾರಣ ಸಂವಿಧಾನದಲ್ಲಿ ಅವಕಾಶ ಇದೆ. ಆರ್ಟಿಕಲ್ 26 ಧಾರ್ಮಿಕ ವ್ಯವಹಾರ ನಿರ್ವಹಣ ಸ್ವಾತಂತ್ರ್ಯ ಇರುತ್ತೆ. ನೆಕ್ಸ್ಟ್ ಆರ್ಟಿಕಲ್ 27 ಏನು ಹೇಳುತ್ತೆ ಅಂತಂದರೆ, ನಿರ್ದಿಷ್ಟ ಧರ್ಮದ ಉನ್ನತಿಗಾಗಿ ತೆರಿಗೆ ಸಂದಾಯದ ಸ್ವಾತಂತ್ರ್ಯ. ಆದರೆ ಈಗ ಸರ್ಕಾರಕ್ಕೆ ಕಟ್ಟುವಂಥ ತೆರಿಗೆಯಲ್ಲಿ ಏನೋ ಯಾವುದೇ ಒಂದು ನಿರ್ದಿಷ್ಟ ಧರ್ಮವನ್ನು ಪೋಷಿಸುವಂತಿಲ್ಲ. ಯಾವುದೇ ಒಂದು ಜನ ಕಟ್ಟುವಂಥ ಟ್ಯಾಕ್ಸನ್ನು ಏನಾಗಿಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟ ಧರ್ಮದ ಪೋಷಣೆಗಾಗಿ ತೆರಿಗೆ ಹಣವನ್ನು ಬಳಸುವಂತಿಲ್ಲ. ಅದರ ಅರ್ಥ ಎಲ್ಲ ಧರ್ಮವನ್ನು ಪೋಷಿಸಬೇಕು ಅಂಥೇಳಿ ಈ ಆರ್ಟಿಕಲ್ ಹೇಳುತ್ತೆ. ಯಾವುದು? ಆರ್ಟಿಕಲ್ 27. ನೆಕ್ಸ್ಟ್ ನೋಡುವ ಆರ್ಟಿಕಲ್ 28, ಧಾರ್ಮಿಕ ಬೋಧನಾ ಸ್ವಾತಂತ್ರ್ಯ. ಅಂದರೆ ಯಾವುದೇ ಒಂದು ಸರ್ಕಾರಿ ಅಂದರೆ ಅನುದಾನಕ್ಕೆ ಒಳಪಟ್ಟಂಥ ಶಾಲೆಗಳಲ್ಲಿ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಪೂರ್ವಾನುಮತಿ ಇಲ್ಲದೇ ಧಾರ್ಮಿಕ ಬೋಧನೆಯನ್ನು ಮಾಡುವಂತಿಲ್ಲ. ಅದ್ರ ಬಗ್ಗೆ ಹೇಳುವಂಥ ಆರ್ಟಿಕಲ್ಲು 28 ಸ್ನೇಹಿತರೆ. ಇವಷ್ಟು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಆಯಿತು. ನೆಕ್ಸ್ಟ್ ನೋಡ್ಬೋದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತ ಇದೆ. ಇದರಲ್ಲಿ 29 ಆ್ಯಂಡ್ 30 ಆರ್ಟಿಕಲ್ಸ್ ಬರ್ತಾವೆ ಸ್ನೇಹಿತರೆ. ಆರ್ಟಿಕಲ್ 29 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ಸಂರಕ್ಷಣೆ. ಅಲ್ಪಸಂಖ್ಯಾತರನ್ನು ಏನು ಮಾಡ್ಬೋದು, ಅವರ ಹಿತಾಸಕ್ತಿಗಳನ್ನು ಏನು ಮಾಡ್ಬೋದು, ಸಂರಕ್ಷಣೆ ಮಾಡುವಂಥದ್ದು. ಭಾಷಾ ಅಲ್ಪಸಂಖ್ಯಾತರ ಆಗಿರ್ಬೋದು, ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಅವ್ರಿಗೇನು ಮಾಡೋದು, ಅವರನ್ನು. ನೆಕ್ಸ್ಟು ಆರ್ಟಿಕಲ್ 30 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತು ಆಡಳಿತ ನಡೆಸುವ ಹಕ್ಕು. ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಬಹುದು ಮತ್ತು
ಮುಂದೆ ಅದನ್ನು ಆಡಳಿತವನ್ನು ನಡೆಸ್ಕೊಂಡು ಹೋಗ್ಬೋದು, ಅದಕ್ಕೆ ಅವಕಾಶ ಇದೆ. ಆರ್ಟಿಕಲ್ 30 ಕೆಲವೊಂದು ಎಲ್ಲ ಉರ್ದು ಮೀಡಿಯಂ ಸ್ಕೂಲ್ ಆಗಿರ್ಬೋದು ಇವೆಲ್ಲ ಇರ್ತಾವಲ್ಲ, ಕೆಲವೊಂದಿಷ್ಟು ಕ್ರಿಶ್ಚಿಯನ್ ಕಾಲೇಜ್ ಸ್ಕೂಲ್ಸ್ ಇರ್ತಾವಲ್ಲ, ಅವೆಲ್ಲ ಯಾಕೆ ಅಂತ ಹೇಳಿದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳು ಸ್ನೇಹಿತರೆ, ಅವಕ್ಕೆಲ್ಲ ಕಾನೂನಲ್ಲಿ ಅವಕಾಶ ಇದೆ. ನೆಕ್ಸ್ಟ್ ಬರುವಂಥದ್ದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತೇಳಿ ಬರುತ್ತೆ, ಆರನೇದಿದು. ಇದು ಏನು ಅಂತ ಹೇಳಿದ್ರೆ ಇದರಲ್ಲಿ ಒಂದು 5 ರೈಟ್ಸ್ಗಳು ಬರ್ತಾವೆ ಸ್ನೇಹಿತರೆ. ಮುಂದೆದು ಹಿಬಿಯಸ್ ಕಾರ್ಪಸ್, ಎರಡನೇದು ಮ್ಯಾಂಡಮಸ್, ಮೂರನೇದು ಪ್ರಾಯಿಬಿಷನ್, ನಾಲ್ಕನೇದು ಸರ್ಶಿಯೋರರಿ, ಐದನೇದು ಕೋ ವಾರಂಟ್ ಅಂತೇಳಿ ಒಂದು 5 ರೈಟ್ಸ್ ಬರ್ತವೆ. ಆರ್ಟಿಕಲ್ 32 ಅಲ್ಲಿ ಬರ್ತವೆ. ಇವು ಏನು ಅಂತ ಹೇಳಿದ್ರೆ ಯಾವುದಾದ್ರೂ ಮೂಲಭೂತ ಹಕ್ಕು ಉಲ್ಲಂಘನೆ ಆದರೆ ಅವು ರೀಟ್ಸ್ಗಳನ್ನು ಹೊರಡಿಸೋದ್ರ ಮೂಲಕ ನ್ಯಾಯವನ್ನು ಪಡೆಯಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಹೈಕೋರ್ಟ್ನಡಿ 226ನೇ ವಿಧಿ ಪ್ರಕಾರ ಪಡೆಯಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ 32ನೇ ವಿಧಿ ಪ್ರಕಾರ ಏನು ಮಾಡುವ ರಿಟನ್ನು ಹೊರಡಿಸೋದ್ರ ಮೂಲಕ ನ್ಯಾಯವನ್ನು ಪಡೆಯುವಂಥ ಅವಕಾಶಗಳಿದ್ದಾವೆ. ಅದಕ್ಕೆ ನಾವು ಸಂವಿಧಾನಾತ್ಮಕ ಪರಿಹಾರಗಳು ಹಾಕ್ಕೊತೀವಿ. ಇದನ್ನು ಅಂಬೇಡ್ಕರ್ ಅವರೇ ಈ ಆರ್ಟಿಕಲನ್ನು ಸಂವಿಧಾನದ ಆತ್ಮ ಅಂಥೇಳಿ ಕರೆದಿದ್ದಾರೆ. ಏನಂತ ಕರೆದಿದ್ದಾರೆ, ಸಂವಿಧಾನದ ಆತ್ಮ ಅಂಥೇಳಿ ಅಂಬೇಡ್ಕರ್ ಅವರು ಏನು ಮಾಡಿದ್ದಾರೆ ಕರೆದಿದ್ದಾರೆ ಸ್ನೇಹಿತರೆ. ಹೀಗಾಗಿ ಇವು ರೀಟ್ಸ್ಗಳನ್ನು ಯಾಕೆ ನಾನು ಇಲ್ಲಿ ತೊಗೊಂಡಿಲ್ಲ ಅಂತ ಹೇಳಿದ್ರೆ, ನಾನು ಒಂದು ರೀಟ್ಸ್ಗಳ ಮೇಲೆ ಒಂದು ಏನು ಮಾಡಿದ್ದೀನಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ರೀಟ್ಸ್ಗಳ ಬಗ್ಗೆನೇ ಒಂದು ಸೆಪ್ರೇಟ್ ಆದಂಥ ವಿಡಿಯೋ ಇರೋದ್ರಿಂದ ಅಲ್ಲಿ ನಿಮಗೆ 5 ರೀಟ್ಸ್ಗಳು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೀವು ಸರಿಯಾಗಿ ಓದ್ಕೊಂಡಿದ್ದೆ ಆದರೆ ಫಿಕ್ಸ್ ನಿಮ್ಮ 1 ಮಾರ್ಕ್ ಫಿಕ್ಸ್ ಇರುತ್ತೆ ಸ್ನೇಹಿತರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಈಗಾಗಲೇ ಹೇಳಿದಲ್ಲ ಮೂಲಭೂತಕ್ಕೂ ಇದರ ಮೇಲೆ ಒಂದು ಕ್ವಶನ್ ಇರುತ್ತೆ, ಮತ್ತು ಆ ರೀಟ್ಸ್ಗಳ ಮೇಲೆ ಒಂದು ಕ್ವಶನ್ ಇರುತ್ತೆ. ಸುಮಾರು ಒಂದು 4-5 ಮಾರ್ಕ್ಸ್ ಇದರಲ್ಲಿ ನೀವು ಏನು ಮಾಡ್ಬೋದು ಈಸಿಯಾಗಿ ಪಡಿಬೋದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆದರೂ ಕೂಡ. ಹೀಗಾಗಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಅವಶ್ಯಕತೆ ಇದ್ರೂ ಅಷ್ಟು ಸಂಕ್ಷಿಪ್ತವಾಗಿ ನಿಮಗೆ ನಮಗೆ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಚಾನಲ್ ಮಾಡ್ತಾನೆ ಇರುತ್ತೆ ಸ್ನೇಹಿತರೆ. ಹೀಗೆ ಇದಿಷ್ಟೇ ಅಲ್ಲ, ಇನ್ನೊಂದು ಪಾರ್ಟ್ ಅಂತೇಳಿ ಈ ಆರ್ಟಿಕಲ್ಸ್ ಮೇಲೆ ನಾನು ಮಾಡ್ತೀನಿ. ಅದರಲ್ಲಿ ಉಳಿದ ಇತರೆ ಆರ್ಟಿಕಲ್ಸನ್ನು ಕೂಡ ಏನು ಮಾಡ್ತೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ಇದೊಂದು ವಿಡಿಯೋ ಅದೊಂದು ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಮತ್ತು ಅದರ ರೀಡ್ಸ್ 3 ವಿಡಿಯೋ ನೋಡಿದ್ರೆ ನೀವು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯ ಆಗುತ್ತೆ ಸ್ನೇಹಿತರೆ. ಹೀಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಹಿಟ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಿಲ್ಲ, ನಮಗೂ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಇದೇ ಥರ ನಿಮಗೆ ಹೊಸ ಹೊಸ ವಿಡಿಯೋಸು ಕ್ವಾಲಿಟಿ ಕಂಟೆಂಟ್ ವಿಡಿಯೋಸನ್ನು ನಿಮಗೆ ತಲುಪಿಸ್ಲಿಕ್ಕೆ ನಮಗೆ ಒಂದು ನೆರವಾಗುತ್ತೆ ಸ್ನೇಹಿತರೆ. ಹೀಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.